ಬ್ರಹ್ಮಗಂಟು. ಏನ್ ಯೋಗ್ಯತೆ ಇದೆ ನನ್ನ ಮದುವೆ ಆಗಕ್ಕೆ? ನನ್ನ ಹೆಂಡತಿ ಆಗಕ್ಕೆ ಏನ್ ಯೋಗ್ಯತೆ ಇದೆ? ನನ್ಗಿಂತ ನಾಲ್ಕರಷ್ಟು ಭಾರ ಇದೆಯಾ? ಈ ತರ ಫಸ್ಟ್ ಏಡ್ ಯಾರಿಗೂ ಆಗಿರ್ಬಾರ್ದು. ಹಾಗ ಮಾಡ್ತೀನಿ ನೋಡ್ತಾ ಇರು. ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ. ನಿಮ್ ಸೊಸೆ? ನನ್ ಸೊಸೆ ಅಲ್ವಾ. ಇವರು ಗೀತಾ, ನನ್ನ ಸೊಸೆ, ನಾಗಭೂಷಣರ ಮಗಳು. ಆದ್ರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಮೇಲೇನಾದ್ರೂ ಹೋದ್ಲ ಸೌಮ್ಯ? ಸೌಮ್ಯ, 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 ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಲ್ಲ. ಸೌಮ್ಯ, ಸೌಮ್ಯ, ನಿಮ್ಗೆ ಹೋಗ್ಬೇಡ. ನನ್ನ ತಂಗಿ ಓಡೋವಾಗ ಮಾಡಿದಿರ ಅಲ್ವಾ, ನಿಮ್ಮ ಸುಮ್ಮನೆ ಬಿಡೋದಿಲ್ಲ, ಬಿಡೋದಿಲ್ಲ. ನಮಸ್ಕಾರ ನಂಜುಣ್ಣಪ್ಪನವ್ರಿಗೆ. ನಮಸ್ಕಾರ ಚೇರ್ಮನ್ ರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮ್ಮ ಚೇರ್ಮನ್ರು ನೋಡಿ ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದಾನೆ ಸ್ನೇಹಿತ. ನರಸಿಂಹ, ನಿಮ್ಮ ಮನೆಗೆ ನಂಜುಣ್ಣಪ್ಪ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ ಅಪ್ಪ, ಸೌಮ್ಯ ಓಡೋದ್ಲು. ಏನಂದೆ? ಹೌದಪ್ಪ, ಸೌಮ್ಯ ಓಡೋದ್ಲು. ಅದು ಸಹಾಯ ಮಾಡಿದ್ದೆ ಇವರು. ನಿಂತ್ಕೊಂಡು ಏನೋ ಮಕ ನೋಡ್ತಾ ಇದ್ಯಾ? ಹೋಗೋ, ಅವಳು ಹಿಡ್ಕೊಂಡ್ ಬಾ. ಕೊನೆಗೆ ಅವಳು ಹೆಣ ಆದ್ರೂ ಚಿಂತೆ ಇಲ್ಲ, ನಮ್ಮ ಸುಪರ್ಜಿನಲ್ಲಿರ್ಬೇಕು. ಹೋಗೋ. ಅಪ್ಪ, ಅವರು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಅವನು ಮೇನ್ ರೋಡಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದ, ಇವ್ಳು ಓಡೋಗಿ ಹತ್ಕೊಂಡು ಕೈ ಸಿಕ್ಕ ಪರಾರಿ ಆಗೋದ್ರು. ನಂಜುಂಡ, ನಮ್ಮಿಂದ ತಪ್ಪಾಗಿದೆ, ಅದರ ಜವಾಬ್ದಾರಿನ ನಾನು ಒಪ್ಕೋತೇನೆ. ನಿಜ, ಅವಳು ಸಾಯೋದಕ್ಕಿಂತ ಈಗ ಓಡಿ ಹೋಗಿದ್ದೆ ಒಳ್ಳೇದಲ್ವಾ? ಆ ಮಗು ಹುಟ್ಟಲೇ ಇಲ್ಲ ಅಂತ ಅನ್ಕೋ, ಎಲ್ಲೋ ಒಂದ್ ಕಡೆ ಸುಖವಾಗಿರ್ಲಿ. ಹಾಗೆ ಅನ್ಕೊಳಕ್ಕೆ ನಾನೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನಾನೇನೋ ಸಂಪಿಗೆ ದಿಬ್ಬದೋನಲ್ಲ. ಏನ್ ಮಾತಾಡ್ತಾ ಇದ್ರ ನಂಜುಂಡಪ್ಪ? ನಮ್ ಮನೆತನಕ್ಕೆ ಬೆಟ್ ಮಾಡಿ ತೋರಿಸ್ಬೇಡಿ. ನಮ್ ಮಕ್ಳು ನಾವ್ ಹೇಳ್ದ ಕೇಳಿ ನಾವ್ ತೋರಿಸಿರೋ ಹೆಣ್ಣನ್ನ ಮದ್ವೆ ಆಗಿದ್ದಾರೆ. ಅದಕ್ ಸಾಕ್ಷಿ ಇಲ್ಲಿ ನಿಂತಿದ್ದಾಳ್ ನೋಡು. ಇಂಥವಳನ್ನ ನಮ್ ಲಕ್ಕಿ ಮದ್ವೆ ಮಾಡ್ಕೊಂಡಿದ್ದಾನೆ. ಯಾಕ್ ಗೊತ್ತಾ? ಅವ್ರಪ್ಪನ ಮಾತಿಗೆ ಬೆಲೆ ಕೊಟ್ಟು. ಓಹೋ, ಅದೇ ಅಹಂಕಾರ ಅಲ್ವಾ ನಿಮ್ಗೆ? ಆ ಅಹಂಕಾರನ ನಾನು ಮುರಿತೀನಿ.
ಏನಂತಾಳೆ ಮಗಳು ದೊಡ್ಡ ಮನೆ ಸೇರಿದ್ಮೇಲೆ ಇನ್ನೇನಂತಾಳೆ ಮಗಳ ನಿನ್ನ ಆಜ್ಞೆ ಏನಂತಾಳೆ ಅದನ್ನೇ ಅಂತಾಳೆ ಅವಳಂತೂ ಇಲ್ಲಿಂದ ಹೋದಾಗಿಂದ ಮಾತಾಡಲ್ಲ ಜಲ್ಜಕ್ಕ ಕೂತೀನಿ ಮಂಗ್ಲ ಅಷ್ಟೇ ನೋಡು ಎಲ್ಲ ಇಲ್ಲಿರೋವರೆಗೂ ನಮ್ಮ ಅತ್ತೆ ನೋಡಿ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ ಅವಳಗಂತೂ ತಲೆ ಚಿಟ್ಟ ಹಿಡಿದು ಇವ್ರ ಸಾವಸನೆ ಬೇಡ ಅಂತ ಅನ್ಸಿದ್ರು ಆಶ್ಚರ್ಯ ಇಲ್ಲ ಅವ್ರ ಮನೆಯವರು ಏನನ್ಕೋತಾರ ಹೇಳಿ ಇವ್ರು ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ ಎಲ್ಲ ವಿಚಾರಿಸ್ಕೋತಾ ಇರ್ತಾರೆ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಲ್ವಾ ನಮ್ಮ ಅತ್ತೆಗೆ ನೀವಾದರೂ ಸ್ವಲ್ಪ ಹೇಳಿ ಹೌದು ನೀವು ಹಾಗೆ ಮಾಡ್ತೀರಾ ಅಯ್ಯೋ ಇಲ್ಲಪ್ಪ ನಾನಂತೂ ನಾನಾಗಿ ನಾನೇ ನನ್ನ ಮಗಳಿಗೆ ಫೋನೇ ಮಾಡೋದಿಲ್ಲ ಕಣೆ ಮಂಗ್ಲ ನನ್ನ ಮಗಳು ಯಾವಾಗಲೂ ಅವ್ರ ಅತ್ತೆ ಜೊತೆನೇ ಇರ್ತಾಳಂತೆ ಗೊತ್ತಾ ಅವ್ರ ಅತ್ತೆ ಹೇಳ್ಬಿಟ್ಟಿದಾರಂತೆ ನೀನು ಯಾವಾಗಲೂ ನನ್ನ ಸೆರ್ಗಿಗೆ ಅಂಟ್ಕೊಂಡಿರ್ಬೇಕು ಅಂತ ಇವಳು ಹಾಗೆ ಚಾಚು ತಪ್ಪದೆ ಅವ್ರು ಹೇಳಿದ ಹಾಗೆ ನಡ್ಕೋತಾಳಂತೆ ಆದರೆ ನೀನು ಕುಟುಂಬಂತೆ ಬೇರೆ ಕತೆ ಕಣೆ ನಮ್ಮ ಗೀತಂದ ಏನಂತೆ ಯಾಕೆ ಮಂಗ್ಲ ಅವತ್ತು ಸುಬ್ಬ ಅಲ್ಲೇ ಇದ್ದ ಅಲ್ವಾ ನೀನು ಹೇಳಿಲ್ವಾ ಇಲ್ಲ ಜಜಕ್ಕ ಅವನು ಏನೂ ಹೇಳಿಲ್ಲ ಅವನು ಮನೆಗೆ ಬಂದಾಗಲೇ ಹಿಂಗೆ ನಿನ್ನ ಮಂಗನ ಥರ ಇದ್ದ ಆಗಲೇ ಅಂದ್ಕೊಂಡೆ ಏನೋ ಎಡವಟ್ಟಾಗಿದೆ ಅಂತ ಏನಾಯ್ತಂತೆ ಏನು ಗೊತ್ತೇನೆ ಅವತ್ತು ಮನೆ ತುಂಬಿಸ್ಕೊಳ್ಳುವಾಗ ಸೇರು ಓದಿಬೇಕಲ್ಲ ಸೇರು ಖಾಲಿ ಇತ್ತಂತೆ ನಿನ್ನಾದ್ನೇನೋ ಮೊದಲೇ ಆನೆ ಸ್ವರೂಪ ಕೆಳಗಡೆ ಸೇರಿದ್ದು ಕಾಣಿಸ್ತೋ ಇಲ್ಲೋ ಅವಳಿಗೆ ಝಾಡ್ಸ್ ಒದ್ದಿದ್ದಾಳೆ ಯಾರ್ದೋ ಹಣೆ ತಗಲಿ ರಕ್ತ ಬಂತಂತೆ ಮನೆ ತುಂಬಿಸ್ಕೊಳ್ಳೋಕೆ ಮುಂಚೆನೆ ಮನೇಲಿ ರಕ್ತ ಹರಿಸಿದಾಳೆ ಅಂತ ಎಲ್ಲರ ಹತ್ರ ಬೈಸ್ಕೊಂಡ್ಲಂತೆ ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಣ್ಣಪ್ಪನವ್ರೆ ಊರವ್ರ ಮುಂದೆ ತಾನು ಮಾಡಿದ ತಪ್ಪನ್ನ ತಪ್ಪು ಅಂತ ಒಪ್ಕೊಳಕ್ ಹೇಳಿ ಆ ಹುಡುಗಿಗೆ ಊರವ್ರ ಮುಂದೆನೆ ಹೇಳ್ತಿದ್ದೀನಿ ನಾನು ಮಾಡಿರೋ ತಪ್ಪು ಅಂತ ನನಗೆ ಇವಾಗಲೂ ಅನ್ನಿಸ್ತಿಲ್ಲ ನೋಡಿದ್ರೆ ಹುಡುಗಿಗೆ ಎಷ್ಟು ದಿಮಾಕು ಮಾಡಿರೋ ತಪ್ಪನ್ನ ಮಾಡಿಲ್ಲ ಅಂತ ಸಾಧಿಸ್ತಿದ್ದಾಳೆ ನನ್ನ ತಂಗಿ ಓಡೋಗೋದಕ್ಕೆ ಸಹಾಯ ಮಾಡಿದ್ದೆ ಇವಳು ಇವಳು ಓಡೋಗೊಂಡೆ ಓಡೋಗ್ಬಿಡಕ್ಕೆ ಅದೇನು ಚಿಕ್ಕ ಹುಡುಗಿನ ಅದು ಯಾವ ಸರಿ ತಪ್ಪು ಅಂತ ಗೊತ್ತಾಗಲ್ವಾ ಸಾಕು ಸುಮ್ಮನಿರ್ರಿ ನಿಮ್ಮ ಊರಿಗೆ ಬಂದ್ಮೇಲೆ ಆ ಧೈರ್ಯ ಮಾಡಿದಾಳೆ ಅಂದ್ರೆ ತಪ್ಪು ಯಾರ್ದು ಇವಳ ತಾನೆ ನಾನು ಸೌಮ್ಯಾಗ ಓಡ್ ಹೋಗೋದಕ್ಕೆ ಸಹಾಯ ಮಾಡಿದ ನಿಜ ಆಯ್ತಲ್ಲ ತಪ್ಪು ಅಂತ ಒಪ್ಕೊಂಡಿದ್ದಾಳೆ ಒಂದು ನಿಮಿಷ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಿಲ್ಲ ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ ಎಲ್ಲರೂ ಮನೆಯಿಂದ ಆಚೆಗೆ ಬರ್ಬೇಕು ನಂದಿನಿ ಇದ್ದ ಜಾಗದಾಗ ನನ್ನ ಸೊಸಿ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ ನೀನು ಅತ್ತೆ ಅನ್ನಿಸ್ಕೊಂಡ ಆಕೆಗೆ ತಿಳಿಬಾರ್ದು ತಾಯಿ ಪ್ರೀತಿಯಿಂದ ಎಲ್ಲರೂ ದೂರ ಇಡೋದಷ್ಟೇ ಆಕೆ ಕೆಲಸ ನಿನ್ನ ಸೊಸಿ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು ಎಲ್ಲರ ಅಧಿಕಾರನ ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ ನೀ ಬಲ ಆಕೆ ಬಲ ನಡ್ಬರ್ಕ್ ನಂದೇನ ನಿನ್ನಂತ ಮಗು ಅಮ್ಮನವರಂತ ಹೆಣ್ಣು ಮಗು ಆಗ್ಲಿ ಅಂತ ಅಂಬಳಿಸ್ತಿದ್ದಾಳೆ ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನನಗೆ ನನ್ನ ಮಗಳು ಬೇಕು ನಮಸ್ಕಾರ
ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹನ್ನೆರಡು ವರ್ಷಕ್ಕೆ ಒಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ತಾರ. ಈಗ ಆ ಕೆಲಸನ ನೀನ್ ಮಾಡ್ಬೇಕು. ತುಂಬಾ ನೋವಿನಿಂದ ಒಂದು ಮಾತು ಹೇಳ್ತೀನಿ ಕೇಳು. ಇದುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಕುಡಿತಿರ್ಲಿಲ್ಲ. ನಮ್ಮ ಊರಿನಲ್ಲೇ ಹೋಗಿ ಕೇಳು, ಇಡೀ ನಮ್ಮ ಮನೆತನದ ಮೇಲೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಇಷ್ಟು ವರ್ಷದಿಂದ ಆ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದೀನೋ, ಆದರೆ ನೀನು ಈಗ ಅದೆಲ್ಲಕ್ಕೂ ತಿಲಾಂಜಲಿ ಹಿಡೋ ಹಾಗೆ ಮಾಡ್ತಿದ್ದೀಯಲ್ಲೋ. ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ಅಮೃತ ಬಗ್ಗೆ ಇನ್ನು ಏನೇನ್ ಗೊತ್ತು? ಅವತ್ತು ಅಜ್ಜನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತ ಬಿಚ್ಚಿದ್ರ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೆ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬಾ ಏನ್ ದೂರ ಇಲ್ಲ, ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ.